ಸಬ್ಸ್ಕ್ರೈಬ್ ಚಾನಲ್ ಅಂಡ್ ಪ್ರೆಸ್ ದೆಲ್ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಹಿಂದಿನ ಒಂದು ಭಾಗದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಆಗಲಿಕ್ಕೆ ವಿಶೇಷವಾಗಿ ಮಾಡೋದನ್ನೇ ಹೇಗೆ ವಿಶೇಷವಾಗಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದ್ವಿ ಯಾವುದನ್ನೇ ಮಾಡಲಿ ನಾವು ವಿಶೇಷವಾಗಿ ಮಾಡೋದ್ರಿಂದ ನಮ್ಮ ಪ್ರತಿಭೆ ವಿಕಾಸ ಆಗ್ತಾ ಹೋಗುತ್ತೆ ಭಾಳಷ್ಟು ಜನ ಕಾಮನ್ನಾಗಿ ಓದ್ತಾರೆ ಆಗಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಕಾಮನ್ನಾಗಿ ಜೀವನ ಮಾಡೋದು ಯಾಕೆ ಅಂದರೆ ಅವರು ಕಾಮನ್ನಾಗಿರೋವಂಥದ್ದನ್ನು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ನಮ್ಮಲ್ಲಿ ಏನಿದೆ ನೈಸರ್ಗಿಕವಾಗಿ ನಮ್ಮಲ್ಲಿರುವಂಥ ಸಂಪತ್ತು ಯಾವುದು ಮುಖ್ಯವಾಗಿ ನಮ್ಮಲ್ಲಿ ಎರಡು ನೈಸರ್ಗಿಕವಾಗಿರ್ತಕ್ಕಂಥ ಸಂಪತ್ತು ಇದೆ ಅದು ಯಾವುದು ಅಂತೇಳಿದರೆ ಒಂದು ಬ್ರೈನು ಇನ್ನೊಂದು ಮೈಂಡ್ ಸೊ ಹಾಗಾದರೆ ಬ್ರೈನ್ ಗರ್ಭಾವಸ್ಥೆಯಲ್ಲಿ ಗರ್ಭ ಸೃಷ್ಟಿಯಾದ ತಕ್ಷಣ ಫಸ್ಟ್ ಸೆಲ್ ಪ್ರೊಡ್ಯೂಸ್ ಆಗೋದು ಯಾವುದು ಅಂತ ಹೇಳಿದರೆ ಬ್ರೈನ್ ಸೆಲ್ ಅಂತ ಹೇಳುತ್ತೆ ವಿಜ್ಞಾನ ನಮ್ಮ ಶರೀರದಲ್ಲಿ ಎಲ್ಲ ಅಂಗಗಳು ಬೆಳೆಯೋದಕ್ಕಿಂತ ಅತ್ಯಂತ ವೇಗವಾಗಿ ಬೆಳೆಯುವಂಥ ಅಂಗ ಯಾವುದು ಅಂತೇಳಿದರೆ ಅದು ಬ್ರೈನ್ ಗರ್ಭದಲ್ಲಿರಬೇಕಾಗಲೇ ಅದು ಸುಮಾರು ಶೇಕಡ ಮೂವತ್ತರಷ್ಟು ಡೆವಲಪ್ ಆಗಿಬಿಡುತ್ತೆ ಗರ್ಭದಿಂದ ಭೂಮಿಗೆ ಬಂದ ಮೇಲೆ ಅದು ಮೂರು ವರ್ಷದೊಳಗೆ ಸುಮಾರು ಶೇಕಡ ಐವತ್ತರಷ್ಟು ಬೆಳೆಯುತ್ತೆ ಅದೇ ಏಳು ಅಥವಾ ಎಂಟು ವರ್ಷದಲ್ಲಿ ಸಂಪೂರ್ಣವಾಗಿ ಅಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ರೈನು ಡೆವಲಪ್ ಆಗಿಬಿಡುತ್ತೆ ಸೊ ಇದನ್ನು ನಾವು ನೋಡಿದಾಗ ಮೂರು ವರ್ಷದೊಳಗಿರತಕ್ಕಂಥ ಮಗುವಿನ ಒಂದು ಬ್ರೈನಿನ ಸುತ್ತಳತೆಯನ್ನು ನೋಡಿದಾಗ ಹಾರ್ಡ್ಲಿ ಅದು ಮೂವತ್ತರಿಂದ ಮೂವತ್ತೈದು ಇರುತ್ತೆ ಸೊ ಅದೇ ನಾವು ಏಳು ಎಂಟು ವರ್ಷದಲ್ಲಿ ಆ ಮಗುವಿನ ಒಂದು ಸ್ಥಳೆಯ ಸುತ್ತಳತೆಯನ್ನು ನೋಡಿದಾಗ ಅದು ಭಾಳ ಅಂದರೆ ಐವತ್ತರಿಂದ ಐವತ್ತೈದು ಇಂಚಸ್ ಇರುತ್ತೆ ಅದನ್ನೇ ನಾವು ಕೊನೆಗೆ ಎಪ್ಪತ್ತು ಎಂಬತ್ತು ವರ್ಷ ಅಥವಾ ಅರವತ್ತು ವರ್ಷ ನಲವತ್ತು ವರ್ಷದವ್ರು ನೋಡಿದರೆ ಭಾಳ ಅಂದರೆ ಒಂದು ಇಂಚು ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ಹಾಗಾದರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಏನಂತೇಳಿದ್ರೆ ಬ್ರೈನು ಸುಮಾರು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ರೈನು ನಮಗೆ ಸೆವೆನ್ ಟು ಏಯ್ಟ್ ಇಯರ್ಸ್ ಒಳಗೆ ಅದು ಡೆವಲಪ್ ಆಗಿಬಿಡುತ್ತೆ ಉಳಿದಂಥ ಎಲ್ಲ ಅಂಗಗಳು ನಂತರ ಸ್ವಲ್ಪ ಬೆಳವಣಿಗೆ ಅಂತ ಇದ್ದರೆ ಬ್ರೈನ್ ಮಾತ್ರ ಆ ಒಂದು ಏಜ್ನೊಳಗೆ ಸಾಕಷ್ಟು ಬೆಳೆದ್ಬಿಟ್ಟಿರುತ್ತೆ ಸೊ ಇಂಥ ಒಂದು ಬ್ರೈನು ಅತ್ಯಂತ ಗ್ರಹಿಸುವ ಗ್ರಹಿಸುವ ಒಂದು ಶಕ್ತಿಯನ್ನು ಯಾವಾಗ ಪಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಆ ಬೆಳವಣಿಗೆಯ ಒಂದು ಹಂತದಲ್ಲಿ ಬಹುಶಃ ಈ ಪ್ರಪಂಚದ ಇನ್ಫಾರ್ಮೇಷನ್ಸ್ ಮಾಹಿತಿಗಳನ್ನು ನಾವು ಅತ್ಯಂತ ಸುಲಭವಾಗಿ ಕೊಡಲಿಕ್ಕೆ ಇರುವಂಥ ಸಮಯ ಯಾವುದು ಅಂಥೇಳಿದರೆ ಬಿಲೋ ಸೆವೆನ್ ಇಯರ್ಸ್ ಹಾಗಾದರೆ ಮಕ್ಕಳಿಗೆ ನಾವು ಅತ್ಯಂತ ಸುಲಭವಾಗಿ ವಿಷಯಗಳನ್ನು ಪರಿಚಯ ಮಾಡಿಕೊಡ್ಬೋದು ಯಾವಾಗ ಅಂತ ಬಿಲೋ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ಗಿಂತ ಸಿಕ್ಸ್ ಇಯರ್ಸ್ ಇನ್ನೂ ಈಸಿ ಸಿಕ್ಸ್ ಇಯರ್ಗಿಂತ ಫೈವ್ ಇಯರ್ಸ್ ಇನ್ನೂ ಈಸಿ ಫೈವ್ ಇಯರ್ಸ್ಗಿಂತ ತ್ರೀ ಇಯರ್ಸು ತ್ರೀ ಇಯರ್ಸ್ಗಿಂತ ಒನ್ ಇಯರು ಗರ್ಭಾವಸ್ಥೆಯಲ್ಲಿ ಇನ್ನೂ ಇನ್ನೂ ಸುಲಭ ಸೊ ಗರ್ಭಾವಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ಕೊಡ್ಬೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ನಮ್ಮಲ್ಲಿ ಒಂದು ಋಷಿ ಸಂಸ್ಕೃತಿಯಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಅಭಿಮನ್ಯು ಅಷ್ಟಾವಕ್ರ ಧ್ರುವ ಹೀಗೆ ಅನೇಕರು ಗರ್ಭಾವಸ್ಥೆಯಲ್ಲಿ ಸಂಸ್ಕಾರವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಗಮನಿಸ್ತೀವಿ ಸೊ ಇವತ್ತು ಅದೇ ವಿದ್ಯೆಯನ್ನು ಇವತ್ತು ವೆಸ್ಟರ್ನ್ ಕಂಟ್ರೀಸ್ ಅವರು ಸಾಕಷ್ಟು ಇನ್ಫಂಟ್ ಎಜುಕೇಷನ್ ಅಂತೇಳಿ ಅವರು ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ ಸೊ ಎನಿ ಬ್ರೈನು ಸುಮಾರು ಏಳು ನೂರು ಸಾವಿರ ಕೋಟಿ ಸೆಲ್ಗಳ ತನಕ ಇರುತ್ತೆ ಒಂದು ಬ್ರೈನಲ್ಲಿ ಅಂತ ಸೈನ್ಸ್ ಹೇಳುತ್ತೆ ಸೊ ಇದು ಅಪ್ರಾಕ್ಸಿಮೇಟ್ ಆಗಿ ಹೇಳುವಂಥದ್ದು ಯಾವುದು ಪಕ್ಕ ಅಲ್ಲ ಸೊ ಒಂದೊಂದು ಸೆಲ್ಲನ್ನು ಹೀಗೆ ನಾವು ಜೋಡಿಸ್ತಾ ಹೋದರೆ ಸುಮಾರು ಹನ್ನೊಂದು ಕಿಲೋಮೀಟರ್ ಉದ್ದ ಆಗುತ್ತೆ ಅಂತ ಸೊ ಇಂಥ ಅದ್ಭುತವಾಗಿರ್ತಕ್ಕಂಥ ಬ್ರೈನಲ್ಲಿ ಈ ಪ್ರಪಂಚದ ಎಲ್ಲ ಮಾಹಿತಿಯನ್ನು ನಾವು ಮಾಹಿತಿಯ ಸಾರವನ್ನು ನಾವು ಹಾಕಿದರೆ ಬ್ರೈನ್ ಆಗಲ್ಲ ಇನ್ನೂ ಖಾಲಿ ಇರುತ್ತೆ ಪ್ರಪಂಚದಲ್ಲಿ ಯಾರ್ಯಾರು ಜೀನಿಯಸ್ ಸೈಂಟಿಸ್ಟ್ ಅಂತ ಅನ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬ್ರೈನನ್ನು ಸುಮಾರು ಮೂರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಉಪಯೋಗ ಮಾಡಿಕೊಂಡ್ರು ಪ್ರಪಂಚದೊಳಗೆ ಮಹಾನ್ ಬುದ್ಧಿವಂತ ಅಂತ ಕರೆಸ್ಕೊಳ್ಳೋದು ಐನ್ಸ್ಟೀನ್ ಅವರು ಕೂಡ ಬ್ರೈನನ್ನು ಸುಮಾರು ಮೂರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಉಪಯೋಗ ಮಾಡಿಕೊಂಡಿದ್ದರು ಉಳಿದಿದ್ದು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಬ್ರೈನು ಹಾಗೆ ಖಾಲಿಯಾಗಿತ್ತು ಸೊ ಹಾಗಾದರೆ ಅಂಥ ಬುದ್ಧಿವಂತರೇ ಅಷ್ಟು ಉಪಯೋಗ ಮಾಡ್ಕೊಂಡಿರಬೇಕಾದ್ರೆ ಸೊ ಸಾಮಾನ್ಯರ ಒಂದು ಸ್ಥಿತಿ ಹೇಗಿರಬೇಡ ನಾವು ಅಂದ್ಕೊಳ್ತೀವಿ ನಾವು ತುಂಬ ಕಲ್ತಿದ್ದೀವಿ ತುಂಬ ಸರ್ಟಿಫಿಕೇಟ್ ಇದೆ ತುಂಬ ಓದಿಬಿಟ್ಟಿದ್ದೀವಿ ಇದು ಯಾವುದು ನಥಿಂಗ್ ಬ್ರೈನನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲದಕ್ಕೆ ನಮಗೆ ಅದು ಭಾರ ಅನ್ನಿಸ್ತಾ ಇದೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಇವತ್ತಿನ ಎಜುಕೇಷನ್ ಭಾರ ಓದು ಭಾರ ಹೌದು ಜ್ಞಾನ ಭಾರ ಅಲ್ಲ ನಮ್ಮ ಓದುವ ಪದ್ಧತಿ ಭಾರ ನಮ್ಮ ಆ ಒಂದು ಪ್ರೋಸೆಸ್ ಭಾರ ಪ್ರಕ್ರಿಯೆಗಳು ಭಾರ ಸೊ ಹಾಗಾದರೆ ಈ ಪ್ರಕ್ರಿಯೆಗಳನ್ನು ನಾವು ತೆಗೆದುಹಾಕಿದರೆ ನಾವು ಕೂಡ ಈ ಬ್ರೈನನ್ನು ಅತ್ಯಂತ ಸ್ಪಷ್ಟವಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಬ್ರೈನನ್ನು ಒಂದು ಮಾಯಾ ಯಂತ್ರ ಅಂತ ನಾವು ಕರಿತೀವಿ ಇದು ಸಾಕಷ್ಟು ಸಾಕಷ್ಟು ವಿಧದಲ್ಲಿ ನಮಗಿದು ರೆಸ್ಪಾಂಡ್ ಮಾಡುತ್ತೆ ಸೊ ಇದೇ ಥರ ಬ್ರೈನಲ್ಲಿ ನಾವು ಮೂರು ಭಾಗಗಳನ್ನೇ ಹೆಸರಿಸ್ತೀವಿ ಒಂದು ಎಡಮೆದಳು ಇನ್ನೊಂದು ಬಲ ಮೆದುಳು ಇನ್ನೊಂದು ಮಧ್ಯ ಮೆದಳು ಸೊ ಎಡಮೆದುಳಿಗೆ ಅನೇಕ ಕಾರ್ಯಗಳಿದೆ ಬಲ ಮೆದುಳಿಗೆ ಅನೇಕ ಕಾರ್ಯಗಳಿದೆ ಮಧ್ಯ ಮೆದುಳಿಗೆ ಅನೇಕ ಕಾರ್ಯಗಳಿದೆ ಅಂತ ಹೇಳಿ ಅನೇಕ ಸಂಶೋಧಕರು ಇವತ್ತು ನಮಗೆ ಹೇಳ್ತಿದ್ದಾರೆ ಆದರೆ ಬ್ರೈನನ್ನು ನಾವು ಸುಮ ಸು ನೋಡ್ತಾ ಹೋದರೆ ಅದರಷ್ಟು ಆಳವಾಗಿ ಅದನ್ನು ತಿಳ್ಕೊಳ್ತಾ ಹೋದರೆ ಅದು ಮತ್ತಷ್ಟು ಆಳವಾಗಿ ಕಾಣಿಸುತ್ತೆ ಹೊರತು ಅದು ಮುಗಿಯೋದಿಲ್ಲ ಸಾಕಾದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಟೆಕ್ಸ್ಟ್ ಬುಕ್ ಏನಾರು ಇದ್ದರೆ ಅದು ಬ್ರೈನ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ನೋಟ್ ಪುಸ್ತಕ ಇದ್ದರೆ ಅದು ಬ್ರೈನ್ ನಮ್ಮ ಟೆಕ್ಸ್ಟ್ ಬುಕ್ ಓದಿದರೆ ಮುಗಿಯುತ್ತೆ ನಮ್ಮ ನೋಟ್ಬುಕ್ಕು ಬರೆದ್ರೆ ಮುಗಿಯುತ್ತೆ ಆದರೆ ಬ್ರೈನನ್ನು ಓದಿದರೆ ಅದು ಮುಗಿಯಲ್ಲ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಬ್ರೈನನ್ನು ಬರಿತಾ ಹೋದರೆ ಬ್ರೈನ್ನೊಳಗೆ ಅದು ಮುಗಿಯಲ್ಲ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಸೊ ಇಂಥ ಅದ್ಭುತವಾಗಿರ್ತಕ್ಕಂಥ ಬ್ರೈನನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ಸೊ ನೋಡಿ ತುಂಬ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನಮ್ಮ ಋಷಿಗಳು ಹೇಳಿಕೊಟ್ಟಿದ್ದಾರೆ ಮುಖ್ಯವಾಗಿ ಬ್ರೈನಿಗೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಆಕ್ಸಿಜನ್ ಸೊ ಯಾರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಆಕ್ಸಿಜನ್ನು ಬ್ರೈನಿಗೆ ತಲುಪುತ್ತೆ ಅವರು ತುಂಬ ಎನರ್ಜಿಕ್ ಆಗಿರ್ತಾರೆ ಸೊ ಅದಕ್ಕೆ ಬ್ರೈನಿಗೆ ಮುಖ್ಯವಾಗಿರ್ತಕ್ಕಂಥ ಫುಡ್ ಯಾವುದಪ್ಪ ಅಂತ ಹೇಳಿದ್ರೆ ಆಕ್ಸಿಜನ್ ಪ್ಲಸ್ ವಾಟರ್ ಸೊ ಮಗು ಹುಟ್ಟಿದ ತಕ್ಷಣ ಮಾಡುವಂಥದ್ದು ಮೊದಲನೇ ಕೆಲಸ ಏನು ಅಂತೇಳಿದ್ರೆ ಅದು ಅಳುತ್ತೆ ಮಗು ಎಷ್ಟು ಅಳುತ್ತೆ ಅಷ್ಟು ಅದು ಚುರುಕಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆ ಅಳುತ್ತೆ ಈಗ ನೋಡಿ ಮಗು ಅಳ್ಳಿಲ್ಲ ಅಂದರೆ ಉಳಿದರೆಲ್ಲ ಅಳ್ತಾರೆ ಯಾಕೋ ಮಗು ಅಳುತ್ತಾ ಇಲ್ಲ ಜೀವನೇ ಇಲ್ಲ ಸೊ ಹಾಗಾದ್ರಿಗೆ ಜೀವ ಬರಬೇಕು ಅಂತೇಳಿದರೆ ಅದು ಅಳಬೇಕು ಅತ್ತಾಗ ಏನಾಗುತ್ತೆ ಹಾಗಾದರೆ ಅಂತೇಳಿದರೆ ಅದರ ಉಸಿರಾಟ ಸರಾಗವಾಗಿ ನಡೆಯುತ್ತೆ ಯಾವ್ಯಾವಾಗ ಮಗು ಅಳುತ್ತೆ ಅವಾಗೆಲ್ಲ ಉಸಿರಾಟ ಸರಾಗವಾಗಿ ನಡೆಯುತ್ತೆ ಮಗು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಅಳತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನಂತೇಳಿದ್ರೆ ಅದಕ್ಕೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಾಗ ಅದು ಚೆನ್ನಾಗಿ ಅಳೋದನ್ನು ಪ್ರಾಕ್ಟೀಸ್ ಮಾಡುತ್ತೆ ಅಥವಾ ಅಳಲಿಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಇದನ್ನು ನಾವು ಗಮನಿಸಿದಾಗ ಆದಷ್ಟು ಅದನ್ನು ಅಳ್ಳಿಕ್ಕೆ ನ್ಯಾಚುರಲ್ ಆಗಿ ಅಳ್ಳಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ರೆ ಅದರ ಬ್ರೈನ್ ಚುರುಕಾಗಿರುತ್ತೆ ಅಂತ ಸಾಕಷ್ಟು ಸಮೀಕ್ಷೆಗಳು ಹೇಳುತ್ತೆ ಸೊ ಹಾಗಾದರೆ ಭಾಳಷ್ಟು ಜನ ಇವತ್ತು ಮಂದ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಂತೇಳಿದ್ರೆ ಅವರು ಅತ್ತಿಲ್ಲ ಸೊ ನಾನು ಹಾಗಂತ ಹೇಳಿ ಓ ನಾನು ಚಿಕ್ಕವನಿದ್ದಾಗ ಹತ್ತಿಲ್ಲ ಈಗ ಹತ್ತುಬಿಟ್ರೆ ಸರಿಯಾಗಿಬಿಡುತ್ತೆ ಅಂತೇಳಿ ನೀವು ಈಗ ಹತ್ಕಂತ ಕೂತ್ಕೊಂಡ್ರೆ ಇರೋ ಬುದ್ಧಿನೂ ಮಂದ ಆಗುತ್ತೆ ಸೊ ನಾವು ಇವಾಗಿರೋದು ಹೇಳ್ತಾ ಇಲ್ಲ ಆ ಅಳುವಂಥ ಸಂದರ್ಭದಲ್ಲಿ ಅಳುವಂಥ ಅವಶ್ಯಕತೆ ಇತ್ತು ಸೊ ಹಾಗಾದರೆ ಈಗ ನಾವು ಬ್ರೈನನ್ನು ರೆಸಿನೇಟ್ ಮಾಡ್ಕೊಳ್ಳಿಕ್ಕಾಗಲ್ವೇನು ಹಾಗಾದರೆ ನಮ್ಮದು ವಯಸ್ಸು ಆಗಿದೆ ಸು ಇವಾಗ ಏನು ಮಾಡಬೇಕು ನಾವು ಅಂದರೆ ಅದಕ್ಕೂ ಕೂಡ ಋಷಿಗಳು ಸಾಕಷ್ಟು ಒಂದು ತಂತ್ರಗಳನ್ನು ಕೊಟ್ಟಿದ್ದಾರೆ ಆ ತಂತ್ರಗಳನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಬಹುಶಃ ನಮ್ಮ ಬ್ರೈನನ್ನು ನಾವು ಚುರುಕಾಗಿಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಬಹಳಷ್ಟು ವಿಧಾನಗಳಿದೆ ಪ್ರಾಣಾಯಾಮ ಧ್ಯಾನ ಈ ಥರದ ಅನೇಕ ವಿಧಾನಗಳನ್ನು ನಾವು ಬ್ರೈನನ್ನು ಚುರುಕಾಗಿಡಲಿಕ್ಕೆ ಬೇಕಾಗಿರೋಂಥ ಒಂದು ಪ್ರಕ್ರಿಯೆಗಳನ್ನು ಅನುಸರಿಸಲಿಕ್ಕೆ ಸಾಧ್ಯತಿದೆ ಇನ್ನು ಎರಡನೇದೇನಂತ ಹೇಳಿದ್ರೆ ಮೈಂಡ್ ಸೊ ಈಗ ನೋಡಿ ಈ ಮನಸ್ಸು ಅನ್ನೋದು ಎಲ್ಲರಿಗೂ ಇದೆ ಆದರೆ ಎಲ್ಲಿದೆ ಶರೀರ ಎಲ್ಲಿದೆ ನಾವು ಹೇಳಲಿಕ್ಕೆ ಆಗುತ್ತೆ ಆದರೆ ಮನಸ್ಸೆಲ್ಲಿದೆ ಇದು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಮನಸ್ಸು ಸೂಕ್ಷ್ಮವಾದ ಶರೀರವಾಗಿದೆ ಶರೀರ ಕಾಣಿಸುತ್ತೆ ಮನಸ್ಸು ಕಾಣಿಸ್ತಾ ಇಲ್ಲ ಆದರೆ ನೂರಕ್ಕೆ ಸುಮಾರಷ್ಟು ಕೆಲಸಗಳು ಶೇಕಡಾವಾರು ಕೆಲಸಗಳು ಈ ಮನಸ್ಸಿಂದಲೇ ನಡೆಯುತ್ತೆ ಇವತ್ತೇನಾದರೂ ನೀವು ಖುಷಿಯಾಗಿದ್ದರೆ ಅದಕ್ಕೆ ಕಾರಣ ಏನಂತೇಳಿದ್ರೆ ಮನಸ್ಸು ಕಾರಣ ಇವತ್ತೇನಾದರೂ ನೀವು ದುಃಖದಲ್ಲಿದ್ದರೆ ಅದಕ್ಕೆ ಕಾರಣ ಏನು ಹೇಳಿದ್ರೆ ಮನಸ್ಸು ಕಾರಣ ಇವತ್ತು ನಿಮಗೇನಾದರೂ ನೀವು ಬುದ್ಧಿ ಚುರುಕಾಗಿದೆ ಅಂದರೆ ಅದಕ್ಕೆ ಕಾರಣ ಮನಸ್ಸು ಕಾರಣ ಇವತ್ತು ಭಾಳಷ್ಟು ದಡ್ಡತನ ಬಂದಿದೆ ಅಂದರೆ ಅದಕ್ಕೆ ಮನಸ್ಸು ಕಾರಣ ಸೋಮಾರಿತನ ಜಾಸ್ತಿ ಇದೆ ಅಂದರೆ ಮನಸ್ಸು ಕಾರಣ ನಿದ್ದೆ ಬರ್ತಾ ಇಲ್ಲ ಅಂದರೆ ಮನಸ್ಸು ಕಾರಣ ನಿದ್ದೆ ಬರ್ತಾ ಇದೆ ಅಂದರೆ ಮನಸ್ಸು ಕಾರಣ ಊಟ ಮಾಡಬೇಕಂದ್ರೂ ಮನಸ್ಸು ಬೇಕು ಊಟ ಬಿಡಬೇಕಂದ್ರೂ ಮನಸ್ಸು ಬೇಕು ಯಾರನ್ನ ಮಾತಾಡಿಸ್ಬೇಕಂದ್ರೂ ಮನಸ್ಸು ಬೇಕು ಯಾರನ್ನು ಮಾತಾಡಿಸ್ಬಾರ್ದು ಅಂದರೂ ಮನಸ್ಸು ಬೇಕು ಮೌನವಾಗಿರಲಿಕ್ಕೂ ಮನಸ್ಸು ಬೇಕು ಮಾತಾಡಲಿಕ್ಕೂ ಮನಸ್ಸು ಬೇಕು ಸೊ ಹಾಗಾದರೆ ಇವತ್ತು ಭಾಳಷ್ಟು ಜನ ಕೋಟ್ಯಾಧೀಶರಿದ್ದರೆ ಆದರೆ ಬಡವರ ಥರ ಇದ್ದರೆ ಕಾರಣ ಏನಂದರೆ ಮನಸ್ಸು ಭಾಳಷ್ಟು ಜನ ಬಡವರಿದ್ದರೆ ಆದರೆ ಕೋಟ್ಯಾಧೀಶ ಥರ ಇದ್ದರೆ ಅದಕ್ಕೆ ಕಾರಣ ಮನಸ್ಸು ಸೊ ಹಾಗಾದರೆ ಇವತ್ತು ನೀವು ಕೋಟ್ಯಾಧೀಶರಾಗಲಿಕ್ಕೂ ಮನಸ್ಸೇ ಕಾರಣ ಇದೆ ಬಿಕಾರಿಗಳಾಗಲಿಕ್ಕೂ ಮನಸ್ಸೇ ಕಾರಣ ಇದೆ ಸೊ ಹಾಗಾದರೆ ನೀವು ಇವತ್ತು ಜೀನಿಯಸ್ ಆಗ್ಲಿಕ್ಕೂ ಮನಸ್ಸೇ ಕಾರಣ ಇದೆ ಆರ್ಡಿನರಿ ಆಗ್ಲಿಕ್ಕೂ ಮನಸ್ಸೇ ಕಾರಣ ಇದೆ ಸೊ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಮನಸ್ಸು ಮನಸ್ಸಿಲ್ಲ ಅಂತ ಹೇಳಿದರೆ ಏನೂ ಆಗೋದಿಲ್ಲ ಈಗ ಯಾರೋ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ ನಿಮ್ಮನ್ನು ಟಚ್ ಮಾಡ್ತಾರೆ ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಾ ಯಾರೋ ಬಂದು ಟಚ್ ಮಾಡ್ತಾರೆ ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಾ ಅವ್ರು ಎರಡು ಮೂರು ಸಾರಿ ಟಚ್ ಮಾಡಿದ್ರು ನೀವು ಸುಮ್ಮನೆ ನಿಂತ್ಕೊಂಡಾಗ ಅವರು ಜೋರಾಗಿ ನಿಮ್ಮನ್ನು ಗದ್ರ ಹಾಕಿ ಅವರು ಟಚ್ ಮಾಡ್ತಾರೆ ಆವಾಗ ನಿಮಗೆ ಅನಿಸುತ್ತೆ ಓಹೋ ಯಾವಾಗ ಬಂದಮ್ಮ ಫ್ರೆಂಡೇ ಅವ್ರು ಇಷ್ಟೊತ್ತು ಟಚ್ ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ ಇವಾಗ ನೀವು ತಿರುಗ್ಕೊಳ್ತೀರ ಅಂದರೆ ಇಂದ್ರಿಯ ಕೇಳಿಸ್ಕೊಂಡಿದೆ ಆದರೆ ಮನಸ್ಸು ಕೇಳಿಸ್ಕೊಂಡಿಲ್ಲ ಸೊ ಹಾಗಾದರೆ ಯಾವಾಗ ಮನಸ್ಸು ಅನ್ನೋದು ವರ್ಕ್ ಮಾಡುತ್ತೆ ಆವಾಗ ನಮ್ಮ ಪ್ರಜ್ಞೆ ಸರಿಯಾಗಿ ವರ್ಕ್ ಮಾಡುತ್ತೆ ಇಂಥ ಅದ್ಭುತವಾಗಿರೋಂಥ ಮನಸ್ಸು ನೋಡಿ ಎಲ್ಲರೂ ಉಪ್ಪಿನಕಾಯಿಯನ್ನು ತಿಂದಿದ್ದಾರೆ ಯಾವ ಉಪ್ಪಿನಕಾಯಿ ತಿಂದಿದ್ದಾರೆ ಯಾವುದು ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನೇ ತಿಂತಾರೆ ಸೊ ಹಾಗಾದರೆ ಉಪ್ಪಿನಕಾಯಿ ಏನು ಹಾಕಿದರೆ ರುಚಿಯಾಗಿರುತ್ತೆ ಭಾಳಷ್ಟು ಜನ ಹೇಳ್ತಾರೆ ಉಪ್ಪು ಹಾಕಬೇಕು ಅದಕ್ಕೆ ಎಣ್ಣೆ ಹಾಕಬೇಕು ಅದಕ್ಕೆ ಸಾಸಿವೆ ಹಾಕಬೇಕು ಜೀರಿಗೆ ಹಾಕಬೇಕು ಅದನ್ನು ಹಾಗೆ ಇಡಬೇಕು ಇದು ಯಾವುದು ಮಾಡೋದ್ರಿಂದ ರುಚಿಯಾಗೋದಿಲ್ಲ ಅದಕ್ಕೆ ನಾಲಿಗೆ ಹಾಕಿದರೆ ಮಾತ್ರ ರುಚಿಯಾಗುತ್ತೆ ಸೊ ಹಾಗಾದರೆ ಆ ಉಪ್ಪಿನಕಾಯಿನ ತೆಗೆದುಕೊಂಡ್ಬಿಟ್ಟು ನಾಲಿಗೆ ಮೇಲೆ ಇಟ್ಟು ಅದನ್ನೆಲ್ಲ ಬಾಯಿ ತುಂಬ ಹೊರಡಾಡಿಸಿ ಸೊ ಆವಾಗ ಅದರ ರುಚಿ ಅನುಭವ ಆಗುತ್ತೆ ಸೊ ಹಾಗಾದರೆ ಮುಖ್ಯವಾಗಿ ನಾವು ಉಪ್ಪಿನಕಾಯಿ ಏನು ಹಾಕಬೇಕು ಅಂದರೆ ನಾಲಿಗೆಯನ್ನು ಹಾಕಬೇಕು ಇವಾಗ ನೋಡಿ ನೀವು ನಾಲಿಗೆಯನ್ನು ಹಾಕಿಲ್ಲ ಆದರೆ ಉಪ್ಪಿನಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಮನಸ್ಸೇ ಕಾರಣ ಮನಸ್ಸು ವಸ್ತು ಇಲ್ಲದೆ ಇದ್ದಾಗಲೂ ಕೂಡ ಆ ವಸ್ತುವನ್ನು ಅನುಭವಿಸುತ್ತೆ ಇಪ್ಪತ್ತು ವರ್ಷದ ಹಿಂದೆ ಅಜ್ಜಿ ಮನೆಗೆ ಹೋಗಿ ಬಂದಿದ್ರೆ ಸೊ ಇವಾಗಲೂ ಕೂಡ ಅಜ್ಜಿಯ ಮನೆಯ ಅನುಭವವನ್ನು ಅದು ಅನುಭವಿಸುತ್ತೆ ಇಪ್ಪತ್ತು ವರ್ಷದ ಮುಂದೆ ಆಗುವಂಥದ್ದನ್ನು ಇವಾಗ ಅನುಭವಿಸುತ್ತೆ ಸೊ ಹಾಗಾದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಮನಸ್ಸನ್ನು ನಾವು ಹುಚ್ಚು ಮಂಗ ಬುದ್ಧಿ ಇಲ್ಲ ಅಂತ ಕರಿತೀವಿ ಯಾಕೆಂದರೆ ಅದು ನಾವು ಹೇಳಿದ ಹಾಗೆ ಕೇಳ್ತಾ ಇಲ್ಲ ಅದು ಹೇಳಿದ ಹಾಗೆ ನಾವು ಕೇಳ್ತಾ ಇದ್ವಿ ಸೊ ಹಾಗಾದರೆ ನಾವು ಹೇಳಿದ ಹಾಗೆ ಕೇಳುವುದೇ ಯೋಗ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂದರೆ ಯೋಗದ ಶಕ್ತಿ ಸೊ ಅದಕ್ಕೆ ಹೇಳ್ತಾರೆ ಚಿತ್ತ ವೃತ್ತಿ ನಿರೋಧ ಯೋಗ ಸೊ ಮನಸ್ಸು ಅಂತ ನಾವು ನಾವಿಲ್ಲಿ ಚಿತ್ತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಈ ಚಿತ್ತ ನಿರ್ಮಾಣ ಆಗಲಿಕ್ಕೆ ಬೇಕಾಗಿದ್ದು ಏನು ಹೇಳಿದ್ರೆ ಶರೀರ ಇಂದ್ರಿಯ ಯೋಚನೆ ಮನಸ್ಸು ಬುದ್ಧಿ ಭಾವಗಳ ಸಾರ ಚಿತ್ತ ಆಗಿ ಪರಿವ ಪರಿವರ್ತನೆ ಆಗುತ್ತೆ ಸೊ ಇದು ಯಾಕೆ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಮುಂದೆ ಮುಂದೆ ನೋಡಲಿಕ್ಕೆ ಶುರು ಮಾಡೋಣ ಏನೇ ಹೌ ಇವಾಗ ನಮ್ಮ ಮನಸ್ಸು ಹೇಳಿದಂಗೆ ನಾವು ಕೇಳ್ತಾಯಿದ್ರೆ ಏನಾಗುತ್ತೆ ಈಗ ನೋಡಿ ನಾವು ಊಟ ಮಾಡ್ತಾ ಇದೀವಿ ಕೈ ತಟ್ಟೆಯಿಂದ ಬಾಯಿಗೆ ಹೋಗುತ್ತೆ ಕೈ ತಟ್ಟೆಯಿಂದ ಬಾಯಿಗೆ ಹೋಗುತ್ತೆ ಊಟ ಸಾಕು ಊಟ ಸಾಕು ಊಟ ಸಾಕಾದರೂ ಕೂಡ ಕೈ ತಟ್ಟೆಯಿಂದ ಬಾಯಿಗೆ ಹೋಗ್ತಾಯಿದ್ರೆ ಕೈಗೇನು ಹುಚ್ಚಿಡ್ದಿರಬೇಕು ಕೈ ನಾವು ಹೇಳಿದ್ದು ಕೇಳ್ತಾ ಇಲ್ಲ ಹಾಗೆ ನಾವು ನಡೀತಾ ಇದ್ದೀವಿ ನಡೀತಾ ಬರ್ತಾ ಇರ್ಬೇಕಂದ್ರೆ ನಮಗೆ ಕುತ್ಕೊಳ್ಳೋ ಪ್ಲೇಸ್ ಬರುತ್ತೆ ಆ ಕುಳಿತುಕೊಳ್ಳೋ ಪ್ಲೇಸ್ ಬಂದಾಗ ಕೂಡ ನಮ್ಮ ಕಾಲುಗಳು ನಡೆಯೋದನ್ನು ನಿಲ್ಲಿಸಿ ಕುಳಿತುಕೊಳ್ಳೋದು ಬಿಟ್ಟು ಮತ್ತೆ ನಡೀತಾ ಇದ್ದರೆ ಕಾಲುಗಳಿಗೇನಾಗಿರಬೇಕು ಹುಚ್ಚೆ ಹಿಡಿದಿರಬೇಕು ಸೊ ಇದನ್ನು ನಾವು ಎಲ್ಲ ಕಡೆಗೆ ನೋಡ್ತಾ ಇದ್ದೀವಿ ಕರೆಕ್ಟ್ ನಾವಿವಾಗ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಎಲ್ಲರೂ ಹೊರಟು ನಾವು ಒಬ್ಬರೇ ಮಾತಾಡ್ತಾ ಇದ್ದರೆ ನಮಗೇನಾಗಿರಬೇಕು ಹುಚ್ಚೆ ಹಿಡ್ದಿರಬೇಕು ಇಂಥ ಘಟನೆ ಪ್ರತಿಯೊಬ್ಬರಲ್ಲೂ ಪ್ರತಿ ದಿವಸ ನಡೆಯುತ್ತೆ ಈಗ ನೀವು ಯಾರೋ ಬರ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಅವರು ನಿಮ್ಮನ್ನು ಬೈಲಿಕ್ಕೆ ಶುರು ಮಾಡ್ತಾರೆ ನಿನ್ನ ಮುಖ ನೋಡಿ ಹೇಗಿದೆ ನೀನು ಹಾಗಿದೀಯಾ ಹೀಗಿದ್ದೀಯ ಏನೆಲ್ಲ ಬೈತಾರೆ ಅವ್ರು ಬೈಬೇಕಾದ್ರೆ ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಾ ಅವ್ರು ಹೊರಟೋಗಿ ಒಂದು ಅರ್ಧ ಗಂಟೆ ಆಗಿದೆ ಆವಾಗ ಅನಿಸುತ್ತೆ ಓ ಹಿಂಗೆ ಬೈದು ಹೋಗಿಬಿಟ್ರಲ್ಲ ನಾಳೆ ಸಿಗಲಿ ಅವ್ರನ್ನ ನೋಡ್ಕೊಳ್ತೀನಿ ಈಗ ಅವ್ರು ಮೇಲೆ ನೀವು ಒಬ್ಬೊಬ್ಬರೇ ಮಾತಾಡ್ತಾ ಇದ್ರೆ ನಿಮಗೇನಾಗಿರಬೇಕು ಹುಚ್ಚ ಹಿಡ್ದಿರಬೇಕು ಸೊ ಭಾಳಷ್ಟು ಜನಕ್ಕೆ ಈ ಥರ ಕಳೆದು ಹೋಗಿರ್ತಕ್ಕಂಥ ಕ್ಷಣಗಳ ಬಗ್ಗೆ ಯೋಚನೆಗಳಿದೆ ನಿನ್ನೆ ಬಗ್ಗೆ ಯೋಚನೆಗಳಿದೆ ಇನ್ನು ಕೆಲವು ಜನಕ್ಕೆ ನಾಳೆ ಅನ್ನೋದು ಇನ್ನೂ ಬಂದೇ ಇಲ್ಲ ನಾಳೆ ಬಗ್ಗೆ ಯೋಚನೆ ಇದೆ ಹೀಗೆ ಭಾಳಷ್ಟು ಜನ ನಿನ್ನೆ ಅಥವಾ ನಾಳೆಯಲ್ಲಿ ಬದುಕ್ತಾ ಇರೋದ್ರಿಂದ ಈ ಕ್ಷಣದ ಜೀವನ ಅವ್ರದ್ದು ಸರಿಯಾಗ್ತಾ ಇಲ್ಲ ಯಾಕೆ ಈ ಕ್ಷಣದ ಜೀವನ ಸರಿ ಆದರೆ ನಾಳೆ ಜೀವನ ಸರಿ ಆದೇ ಆಗುತ್ತೆ ಅನ್ನೋದು ನಮಗೆ ಅನುಭವ ಆಗಲ್ಲ ಅಂತೇಳಿದರೆ ಅದು ಮನಸ್ಸು ಆ ಥರ ಕರೆದುಕೊಂಡು ಹೋಗ್ತಾ ಇದೆ ಈಗ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ತೀವಿ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಯಾರು ಕಾಣ್ತಾರೆ ಯಾರು ಕನ್ನಡಿ ಮುಂದೆ ನಿಂತ್ಕೊಂಡರೆ ಅವ್ರು ಕಾಣಿಸ್ತಾರೆ ಈಗ ನೀವು ಕನ್ನಡಿ ಮುಂದಿಂದ ಹೊರಟು ಹೋದಾಗಲೂ ಕೂಡ ಕನ್ನಡಿ ಒಳಗೆ ನೀವೇ ಇದ್ದರೆ ಏನೋ ಮ್ಯಾಜಿಕ್ ನಡೀತಾ ಇದೆ ಏನೋ ಮಾಯೆ ಸೃಷ್ಟಿಯಾಗಿದೆ ಇಲ್ಲದೆ ಇರೋದು ಇದೇ ಅನ್ನೋ ಥರ ಕಾಣಿಸ್ತಾ ಇದೆ ಸೊ ಇಲ್ಲದೆ ಇರೋದು ಇದೇ ಅನ್ನೋಂಥ ಕಾಣಿಸ್ತಿದೆಯಲ್ಲ ಅದೇ ಮಾಯೆ ಅದೇ ಇಲ್ಲೂ ಅಂತ ಹೇಳ್ತೀವಿ ಓಕೆ ನಿನ್ನೆ ಅನ್ನೋದು ಈಗಿಲ್ಲ ಆದರೆ ನಿನ್ನೆ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದೀವಿ ಭಾಳಷ್ಟು ಜನ ಸೋತಿರೋದು ಯಾಕೆ ಅಂತೇಳಿದರೆ ಈ ಕ್ಷಣದಲ್ಲಿ ಕೆಲಸ ಮಾಡಿ ಅಲ್ಲ ನಿನ್ನೆ ಕ್ಷಣದ ಬಗ್ಗೆ ಚಿಂತೆ ಮಾಡಿ ಭಾಳಷ್ಟು ಜನ ಸೋತಿರೋದು ಯಾಕೆ ಅಂತೇಳಿದರೆ ನಾಳೆ ಅನ್ನೋದು ಹೇಗಿರುತ್ತೋ ಏನೋ ಭಯ ಇವತ್ತು ಭಯ ಮಾಡ್ಕೊಂಡಿರೋದ್ರಿಂದ ಇವತ್ತು ನಾವು ಈ ಕ್ಷಣದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಕ್ಷಣದಲ್ಲಿ ಏನು ಮಾಡಬೇಕಾಗಿತ್ತೋ ಅದನ್ನು ನಾವು ಅನುಸರಿಸೋದು ಬಿಟ್ಬಿಟ್ಟು ಬಹುಶಃ ಮುಂದಿನ ಕ್ಷಣದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದರೆ ಮುಂದಿನ ಕ್ಷಣದ ಬಗ್ಗೆ ನಾವು ಚಿಂತೆ ಮಾಡ್ತಾಯಿದ್ರೆ ನಮ್ಮ ಜೀವನ ಸಾಕಷ್ಟು ಸೋಲುಗಳನ್ನು ಕಾಣ್ತಾ ಇದೆ ಸೊ ಅದಕ್ಕೆ ಚಿತ್ತ ವೃತ್ತಿಗಳು ಅಂತ ಹೇಳ್ತಾರೆ ಚಿತ್ತ ವೃತ್ತಿಗಳು ಐದು ವೃತ್ತಿಗಳಿದೆ ಅಂತ ಹೇಳ್ತೀವಿ ಸೊ ಮೊದಲನೇದಾಗಿ ಪ್ರಮಾಣ ಎರಡನೇದಾಗಿ ವಿಪರ್ಯಯ ಮೂರನೇದಾಗಿ ಕಲ್ಪನೆ ನಾಲ್ಕನೇದಾಗಿ ನಿದ್ದೆ ಐದನೇದಾಗಿ ಸ್ಮೃತಿ ಇದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ವೃತ್ತಿಗಳು ಬಹುಶಃ ಈ ಐದು ವೃತ್ತಿಗಳು ನಮ್ಮಲ್ಲಿ ಸರಿಯಾದರೆ ಬಹುಶಃ ನಮ್ಮ ಜೀವನವೂ ಕೂಡ ಸರಿಯಾಗಿಬಿಡುತ್ತೆ ಹಾಗಾದರೆ ಈ ಐದು ವೃತ್ತಿಗಳನ್ನು ಸರಿ ಮಾಡಿಕೊಳ್ಳೋದು ಹಾಗೆ ಈ ಐದು ವೃತ್ತಿಗಳು ಅಂದರೆ ಇದು ಏನು ಅನ್ನೋದನ್ನು ನಾವಿವಾಗ ಸ್ವಲ್ಪ ನೋಡಲಿಕ್ಕೆ ಪ್ರಾರಂಭ ಮಾಡೋಣ ಮುಖ್ಯವಾಗಿ ಮೊದಲನೇದಾಗಿ ಪ್ರಮಾಣ ಪ್ರಮಾಣ ಅಂತೇಳಿದರೆ ಇದು ಚಿತ್ತದ ಒಂದು ಕೆಲಸ ಚಿತ್ತದ ಒಂದು ವೃತ್ತಿ ಏನು ಪ್ರಮಾಣ ಅಂದರೆ ಅದು ಇರೋದನ್ನು ನಮಗೆ ಅನುಭವ ಮಾಡಿಕೊಡುತ್ತೆ ಅಥವಾ ಇದು ಇರೋದನ್ನು ಸತ್ಯವನ್ನು ಅದು ನಮಗೆ ತಿಳಿಸುತ್ತೆ ಈ ಫಾರ್ ಎಕ್ಸಾಂಪಲ್ ನೀವು ಭಾಳಷ್ಟು ಜನರ ಬಗ್ಗೆ ಕೇಳಿದ್ದೀರಾ ಮಳೆ ಅವ್ರು ಬರುತ್ತೆ ಅಂದರೆ ಬರುತ್ತೆ ಮಳೆ ನಿಲ್ಲುತ್ತೆ ಅಂದರೆ ನಿಲ್ಲುತ್ತೆ ಇದು ಯಾಕೆ ಗೊತ್ತಾಗುತ್ತೆ ಅಂದರೆ ಈ ಗೊತ್ತಾಗಲಿಕ್ಕೆ ಇರೋವಂಥದ್ದು ಏನಪ್ಪ ಅಂದರೆ ಮನಸ್ಸೇ ಕಾರಣ ಅಥವಾ ಚಿತ್ತವೇ ಕಾರಣ ಈ ಚಿತ್ತ ಅದು ಹೇಗೆ ಕಂಡುಕೊಳ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಈ ಮಾಯೆಯಿಂದ ಹೊರಗಡೆ ಬಂದರೆ ಈ ಸುಳ್ಳಿನಿಂದ ಹೊರಗಡೆ ಬಂದರೆ ಈ ಬೇಡವಾಗಿರ್ತಕ್ಕಂಥ ಇಲ್ಲದೆ ಇರತಕ್ಕಂಥದ್ರಿಂದ ಹೊರಗಡೆ ಬಂದರೆ ಸೊ ಈ ಅನುಭವ ಅದಕ್ಕೆ ಆಗಲಿಕ್ಕೆ ಶುರುವಾಗುತ್ತೆ ಆದರೆ ಇದು ನಮ್ಮ ನಿಯಂತ್ರಣದಲ್ಲಿರಬೇಕು ಸೊ ಅದು ಏನೆಲ್ಲ ಹೇಳುವಂಥ ಶಕ್ತಿ ಇದೆ ಈಗ ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕೂಡ ಹೇಳುವಂಥ ಶಕ್ತಿ ಮನಸ್ಸಿಗಿದ್ದಾಗ ನಮಗೇನಾಗುತ್ತೆ ಅಂತೇಳಿದ್ರೆ ಈಗ ಅಕಸ್ಮಾತ್ ಯಾರು ಬಂದು ಎದುರುಗಡೆ ನಿಂತ್ಕೊಂಡ್ರು ನಿಂತ್ಕೊಂಡ್ರು ಹೇಳಿದ್ರೆ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಾಗ್ತಿದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಹಾಗಾದರೆ ನಾವು ಯಾವಾಗ ಇನಿಷಿಯೇಟ್ ಮಾಡ್ತೀವಿ ಅದನ್ನು ತಿಳ್ಕೊ ಅಂತೇಳಿ ಅವಾಗ ಮಾತ್ರ ಅದು ತಿಳ್ಕೊಬೇಕು ಹೊರತು ಬೇರೆ ಸಂದರ್ಭದಲ್ಲಿ ತಿಳ್ಕೊಬಾರ್ದು ಅದಕ್ಕೋಸ್ಕರ ಚಿತ್ತ ವೃತ್ತಿ ನಿರೋಧ ನಿರೋಧ ಅಂದರೆ ನಿಯಂತ್ರಣದಲ್ಲಿರಬೇಕು ನಿಯಂತ್ರಣ ಅಂತೇಳಿದರೆ ನಾವು ಹೇಳಿದಾಗ ಮಾತ್ರ ಅದು ಆ ಕೆಲಸವನ್ನು ಮಾಡಬೇಕು ನಾವು ಹೇಳದೆ ಆ ಕೆಲಸವನ್ನು ಮಾಡಬಾರ್ದು ಬುದ್ಧನಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಆದರೆ ಬುದ್ಧನಿಗೆ ಆ ಬುದ್ಧ ಹೇಳಿದಾಗ ಮಾತ್ರ ಕೆಲಸ ಮಾಡ್ತಾ ಇತ್ತು ಮನಸ್ಸು ನಮಗೆ ಮನಸ್ಸು ಹಾಗೆ ನಾವು ಕೆಲಸ ಮಾಡ್ತಿದ್ದೀವಿ ಇದು ವ್ಯತ್ಯಾಸ ಆಗಿದೆ ಸೊ ಇಂಥ ವ್ಯತ್ಯಾಸದಿಂದ ನಾವು ಹೊರಗಡೆ ಬರಬೇಕು ಅಂತೇಳಿದರೆ ನಾವು ಅಮನಸ್ಕ ಸ್ಥಿತಿಗೆ ಹೋಗಬೇಕು ಅಂತ ಹೇಳ್ತಾರೆ ಬುದ್ಧ ಅಮನಸ್ಕ ಸ್ಥಿತಿ ಅಂತೇಳಿದರೆ ಧ್ಯಾನ ಸ್ಥಿತಿ ಧ್ಯಾನ ಅಂದರೆ ಏನು ಅನ್ನೋದನ್ನು ನಾವು ಆ ನಂತರ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡೋಣ ಇನ್ನು ಎರಡನೇದಾಗಿ ಏನು ಅಂತೇಳಿದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂತೇಳಿದರೆ ವಿಪರ್ಯ ಅಂದರೆ ವಿಪರೀತವಾಗಿ ನಾವು ತಿಳ್ಕೊಳ್ಳೋದು ಇಲ್ಲದೇ ಇರೋಂಥ ಸಂದರ್ಭಗಳನ್ನು ನಾವು ಇದೇ ಅನ್ನೋ ಥರ ತಿಳ್ಕೊಳ್ಳೋದು ಈಗ ಮಧ್ಯಾಹ್ನ ಎಲ್ಲೋ ಬಿಸಿಲಲ್ಲಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಇದ್ದೀವಿ ದೂರದಲ್ಲಿ ನಮಗೆಲ್ಲೋ ಮಳೆ ಬರ್ತಾ ಇದೆಯೇನೋ ಅಥವಾ ನೀರಿದೆಯೇನೋ ಅಂತ ಕಾಣಿಸುತ್ತೆ ಇಲ್ಲದೇ ಇರೋದು ಇದೇನೋ ಥರ ಕಾಣಿಸ್ತಾ ಇದೆ ಕತ್ತಲಲ್ಲಿ ಹೋಗಬೇಕಾದ್ರೆ ನಾವು ಎಲ್ಲೋ ಹೋಗಬೇಕಾದ್ರೆ ಒಂದು ಮೆತ್ತಂದೇನೋ ತುಳಿಯುತ್ತೀವಿ ತುಳಿದ ತಕ್ಷಣ ನಮಗೆ ಭಯ ಆಗಲಿಕ್ಕೆ ಶುರುವಾಗುತ್ತೆ ಎದೆ ಎಲ್ಲ ಡವ ಡವ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಯಾರೋ ಬಂದು ಟಾರ್ಚ್ ಹಾಕಿ ನೋಡ್ತಾರೆ ಅಲ್ಲಿ ಏನೂ ಇರೋಲ್ಲ ಯಾವುದೋ ಒಂದು ವಸ್ತು ಇರುತ್ತೆ ನಾವು ಹಾವೇನು ಅಂತ ತಿಳ್ಕೊಂಡ್ವಿ ಅಷ್ಟೇ ಭಯಪಟ್ವಿ ಸೊ ಹಾಗಾದರೆ ವಿಪರ್ಯ ಅಂದರೆ ಏನು ಅಂದರೆ ಇಲ್ಲದೆ ಇರೋದನ್ನು ಇದೇ ಇನ್ನೇನೋ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಸೊ ಇದಕ್ಕೆ ನಾನು ಒಂದು ಕಥೆಯನ್ನು ಹೇಳಿದರೆ ನಿಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಒಬ್ಬ ಯುವಕ ಇರ್ತಾನೆ ಅವ್ನು ಚೆನ್ನಾಗಿ ಬಿಟ್ಟಿರ್ತಾನೆ ಅವ್ನು ಚೆನ್ನಾಗಿ ಕುಡಿದುಬಿಟ್ಟಿರಬೇಕಾದ್ರೆ ಒಬ್ಬ ಅಜ್ಜಿ ಬರ್ತಾಳೆ ಅಜ್ಜಿ ಆ ಯುವಕನನ್ನು ನೋಡ್ತಾಳೆ ಅವಳಿಗೆ ಕನಿಕರ ಅನಿಸುತ್ತೆ ಎಷ್ಟು ಒಳ್ಳೆಯ ಹುಡುಗ ಇದ್ದಾನೆ ಎಷ್ಟು ಅವನದು ವಯಸ್ಸಿದೆ ಆದರೆ ಕುಡಿದು ಕುಡಿದು ಈ ಮಗು ಕೆಟ್ಟೋಗಿಬಿಡುತ್ತಲ್ಲ ಅಂತ ತಿಳ್ಕೊಂಬಿಟ್ಟು ಇದನ್ನೇನಾದರೂ ಮಾಡಿ ನಾನು ಸರಿ ಮಾಡಬೇಕು ಅಂತೇಳಿ ಆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಯುವಕನ ಹತ್ರ ಹೋಗಿ ಮಾತಾಡಬೇಕು ಅಂತ ಹೋಗ್ತಾಳೆ ಅಷ್ಟರಲ್ಲೇ ಅಜ್ಜಿ ಬಸ್ ಬರುತ್ತೆ ಅಜ್ಜಿ ಬಸ್ಸನ್ನು ಹತ್ಕೊಳ್ತಾಳೆ ಹತ್ಕೊಂಡ ತಕ್ಷಣ ಸೊ ಬಸ್ಸು ಒಳಗೆ ಅಜ್ಜಿ ಕುಳಿತುಕೊಂಡ ತಕ್ಷಣ ಅಜ್ಜಿಗೆ ಒಳಗಡೆ ಹೃದಯದೊಳಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ಮಗು ಏನಾದರೂ ಹೇಳಬೇಕಾಗಿತ್ತು ಜೀವನನೇ ಕೆಡಿಸ್ಕೊಳ್ತಾ ಇದ್ದಿಲ್ಲ ಆ ಥರ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲೇ ಆ ಯುವಕ ಬಂದು ಅದೇ ಬಸ್ ಸಿಗತ್ತಾನೆ ಬಸ್ಸಲ್ಲಿ ನೋಡ್ತಾನೆ ಎಲ್ಲಿ ಸೀಟ್ ಖಾಲಿ ಇರಲ್ಲ ಅಜ್ಜಿ ಪಕ್ಕದಲ್ಲಿ ಖಾಲಿ ಇರುತ್ತೆ ಅಜ್ಜಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ತೇನೆ ಅಜ್ಜಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಓಹೋ ಈಗಾದರೂ ನನಗೆ ಹೇಳಲಿಕ್ಕೆ ಅವಕಾಶ ಪರಮಾತ್ಮ ಕೊಟ್ಟನಲ್ಲ ಅಂತ ತಿಳ್ಕೊಂಬಿಟ್ಟು ಅಜ್ಜಿ ಇನ್ನೇನು ಬಸ್ಸು ಹೊರಲಿಕ್ಕೆ ಪ್ರಾರಂಭ ಮಾಡ್ತು ಅಜ್ಜಿ ಮೆಲ್ಲಲಿಕ್ಕೆ ಪ್ರಾರಂಭ ಮಾಡಿದ್ಲು ಮಗ ನೀನು ಎಂಥ ಕೆಲಸ ಮಾಡಿಬಿಟ್ಟಿಯಾ ಹೋಗಿ 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 ನೀನು ನರಕಕ್ಕೆ ಇವನು ತಕ್ಷಣ ಎದ್ದು ನಿಂತ್ಕೊಂಡಂತೆ ಎದ್ದು ನಿಂತ್ಕೊಂಡ್ಬಿಟ್ಟು ಡ್ರೈವರ್ನ ಕೂಗಿದಂತೆ ಏ ಡ್ರೈವರ್ ಬಸ್ಸು ನಿಲ್ಲಿಸು ಇದು ನರಕಕ್ಕೆ ಹೊಂಟ್ಬಿಟ್ಟಿದೆ ಅಂತೆ ಅಜ್ಜಿ ಹೇಳಿದ್ದೆ ಯಾರಿಗೆ ಇವನಿಗೆ ಆದರೆ ಇವನು ತಿಳ್ಕೊಂಡಿದ್ದೆ ಹಾಗೆ ಅಜ್ಜಿ ಉದ್ದೇಶನೇ ಬೇರೆ ಇವನು ತಿಳ್ಕೊಂಡು ಉದ್ದೇಶನೇ ಬೇರೆ ಯಾಕೆ ಈಗಾಗುತ್ತೆ ಈ ಪ್ರಪಂಚದೊಳಗೆ ಇರೋಂಥ ಉದ್ದೇಶಗಳೇ ಬೇರೆ ಇರುತ್ತೆ ನಮಗೆ ತಿಳಿಯೋದೇ ಬೇರೆ ತಿಳಿಯುತ್ತೆ ಈ ಪ್ರಪಂಚದೊಳಗೆ ಇರ್ತಕ್ಕಂಥ ಸತ್ಯಗಳೇ ಬೇರೆ ಇರುತ್ತೆ ನಮಗೆ ತಿಳಿಯೋದು ಬೇರೆ ತಿಳಿಯುತ್ತೆ ಭಾಳಷ್ಟು ಜನ ಸಾಕಷ್ಟು ವ್ಯವಹಾರವನ್ನು ಮಾಡ್ತಾರೆ ಆದರೆ ಭಾಳಷ್ಟು ಸಾರಿ ಸೋತು ಹೋಗ್ತಾರೆ ಭಾಳಷ್ಟು ಜನ ಡಿಗ್ರಿ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಸೋಲ್ತದರೆ ಕಾರಣ ಇಷ್ಟೇ ಭಾಳಷ್ಟು ಜನ ಹೇಳ್ತಾರೆ ನೋಡ್ರಿ ಅವ್ನಿಗೆ ಏನು ಡಿಗ್ರಿ ಇಲ್ಲ ಅವನು ಮುಟ್ಟಿದ್ದೆಲ್ಲ ಚಿನ್ನ ನಾನು ಮುಟ್ಟಿದ್ದೆಲ್ಲ ಸೋಲಾಗ್ತಿದೆ ಹೌದು ಕಾರಣ ಏನಂದರೆ ವಿಪರ್ಯಯ ಸೊ ಹಾಗಾದರೆ ನಮ್ಮಲ್ಲಿ ಈ ವಿಪರ್ಯಯಗಳು ಯಾಕೆ ಉಂಟಾಗಿದೆ ಅಂತೇಳಿದರೆ ಇವೆಲ್ಲ ಸಾಕಷ್ಟು ನಮ್ಮ ಜೀವನದೊಳಗೆ ಯೋಚನೆಗಳಿಂದ ಜೀವನದೊಳಗೆ ನಮಗೆ ಅನುಭವಗಳಿಂದ ಅಥವಾ ಸುತ್ತಮುತ್ತ ಪರಿಸರ ನಮಗೇನು ಭಯವನ್ನು ಬಿತ್ತಿದೆ ಅಥವಾ ಯಾವ ಥರದ ವಾತಾವರಣವನ್ನು ಬಿತ್ತಿದೆ ಸೊ ಅದರಿಂದ ನಾವು ಆ ಥರ ಬೆಳಲಿಕ್ಕೆ ಶುರು ಮಾಡ್ತೀವಿ ಇಂಥ ವ್ಯಕ್ತಿಗಳು ಕೂಡ ಸಾಮಾನ್ಯ ವ್ಯಕ್ತಿಗಳಾಗ್ತಾರೆ ಆರ್ಡಿನರಿ ವ್ಯಕ್ತಿಗಳಾಗ್ತಾರೆ ಯಾರು ನಿಜವಾಗಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಂಡು ಅದರ ಜೊತೆಗೆ ಅವರು ಬದುಕೋದನ್ನು ಬೆಳವಣಿಗೆ ಆಗೋದನ್ನು ತಿಳ್ಕೊಳ್ತಾರೆ ಅವರು ಜೀನಿಯಸ್ ಪೀಪಲ್ ಆಗಿ ಕನ್ವರ್ಟ್ ಆಗ್ತಾರೆ ಇದಕ್ಕೂ ಬೇಕಾಗಿರೋದೇನು ಅಂತೇಳಿದರೆ ಅಮನಸ್ಕ ಸ್ಥಿತಿಗೆ ಹೋಗುವಂಥ ಅವಶ್ಯಕತೆ ಇದೆ ಅಥವಾ ಧ್ಯಾನ ಮಾಡುವಂಥ ಅವಶ್ಯಕತೆ ಇದೆ ಸೊ ಮೂರನೇದು ಏನು ಅಂತೇಳಿದರೆ ಕಲ್ಪನೆ ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಸೊ ಬಹುಶಃ ಪ್ರಪಂಚದೊಳಗೆ ಎಲ್ಲದೂ ಕೂಡ ಎರಡು ಸಾರಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ ಒಂದು ಇವತ್ತು ನೋಡಿ ನಾವು ಬಾಂಬೆಗೆ ಹೋಗಬೇಕು ಅಂತ ಮನಸ್ಸೊಳಗೆ ಮೊದಲು ಬಂದ ಮೇಲೆ ಆಮೇಲೆ ನಾವು ನಾಳೆ ಬಾಂಬೆಗೆ ಹೋಗ್ತೀವಿ ಸೊ ಹಾಗಾದರೆ ಮನಸ್ಸೊಳಗೆ ಬಂದು ಸೃಷ್ಟಿಯಾಗಿದ್ದು ಒಂದು ನಾಳೆ ಬಾಂಬೆಗೆ ಹೋಗಿದ್ದು ಎರಡನೇದು ಸೊ ಪ್ರಪಂಚದೊಳಗೆ ಏನೇನು ಸೃಷ್ಟಿಯಾಗಿದೆ ಅದು ಆಲ್ರೆಡಿ ಮನಸ್ಸೊಳಗೆ ಒಂದು ಸಾರಿ ಸೃಷ್ಟಿಯಾಗಿದೆ ಸೊ ಹಾಗಾದರೆ ವಿಶಾಲವಾಗಿರ್ತಕ್ಕಂಥ ಮರ ಹೊರಗಡೆ ಕಾಣಿಸ್ತಾ ಇದೆ ಅಂತೇಳಿದರೆ ವಿಶಾಲವಾಗಿರ್ತಕ್ಕಂಥ ಬೇರುಗಳು ಭೂಮಿ ಒಳಗಡೆ ಅದು ತಲುಪಿದೆ ಭೂಮಿ ಒಳಗಡೆ ಸಾಕಷ್ಟು ಅದು ವಿಶಾಲವಾಗಿ ಹರಡ್ಕೊಂಡಿದೆ ಸೊ ಹಾಗಾದರೆ ನಮ್ಮೊಳಗಡೆ ಎಷ್ಟು ನಾವು ವಿಶಾಲವಾಗಿರ್ತಕ್ಕಂಥ ಒಂದು ಸೆಲ್ಫ್ ಇಮೇಜಲ್ಲ ಇದ್ದೀವಿ ಸೊ ಅದೇ ಥರ ವಿಶಾಲವಾಗಿರ್ತಕ್ಕಂಥ ಒಂದು ಸೃಷ್ಟಿ ಪ್ರಪಂಚದೊಳಗೆ ನಡೆಯುತ್ತೆ ಅದಕ್ಕೆ ನಾವು ಹೇಳ್ತೀವಿ ದೃಷ್ಟಿಯಂತೆ ಸೃಷ್ಟಿ ಇದು ತುಂಬ ಸುಲಭವಾಗಿರ್ತಕ್ಕಂಥ ಸೀವ ನೋಡಿ ನಮ್ಮೊಳಗಡೆ ನಮಗೆ ಶಕ್ತಿ ಇದೆ ಅಂತ ಅಂದ್ಕೊಳ್ತಾ ಇದ್ದರೆ ನಮ್ಮೊಳಗಡೆ ಶಕ್ತಿ ಉದ್ಭವ ಆಗಲಿಕ್ಕೆ ಶುರುವಾಗುತ್ತೆ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಮ್ಮಲ್ಲಿ ಆರೋಗ್ಯ ಉಂಟಾಗಲಿಕ್ಕೆ ಶುರುವಾಗುತ್ತೆ ಅಯ್ಯೋ ನಮ್ಮ ಅನಾರೋಗ್ಯ ಬಂದುಬಿಟ್ರೆ ಹೇಗೆ ಅಂದರೆ ಭಾಳಷ್ಟು ಬೇಗ ಅನಾರೋಗ್ಯ ಬರುತ್ತೆ ಭಾಳಷ್ಟು ಜನ ಇದೇ ಥರ ಚಿಂತನೆ ಮಾಡ್ತಾ ಇದ್ದಾರೆ ಹೇಗೆ ಅಂತೇಳಿದರೆ ನನಗೆ ಬಡತನ ಬರಬಾರ್ದು ನನಗೆ ಬಡತನ ಬರಬಾರ್ದು ಬಹುಶಃ ಅವ್ರಿಗೆ ಬರೋದೇನಂದರೆ ಬಡತನವೇ ಬರುತ್ತೆ ಸೊ ನೋಡಿ ಇವಾಗ ಬಡತನ ಬರಬಾರ್ದು ನನಗೆ ಸಿರುವಂತಿಕೆ ಬರಬೇಕು ಯಾವುದು ಸರಿ ಎರಡು ಸರಿ ಒನ್ ಈಸ್ ನೆಗೆಟಿವ್ ಆ್ಯಂಡ್ ಒನ್ ಈಸ್ ಪಾಸಿಟಿವ್ ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ ಅವನು ಪಾಸಿಟಿವ್ ಆಗಿರ್ತಕ್ಕಂಥವನಿಗೆ ಎಸ್ಟಾಬ್ಲಿಷ್ ಆಗುತ್ತೆ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತದೇ ಅವನಿಗೆ ನೆಗೆಟಿವ್ ಆಗಿರ್ತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಈ ವಿಷಯಗಳ ಬಗ್ಗೆ ನಾವು ಮತ್ತಷ್ಟು ಆಳವಾಗಿ ತಿಳ್ಕೊಳ್ಳಿಕ್ಕೂ ಸಾಧ್ಯತೆ ಇದೆ ಸೊ ಒಂದು ನಮ್ಮನ್ನು ನಾವು ಈ ಥರ ತಿಳ್ಕೊಳ್ಳೋದು ಇನ್ನೊಂದು ನಮ್ಮ ಸುತ್ತಮುತ್ತ ಇರೋರ ಬಗ್ಗೆಯೂ ಕೂಡ ನಾವು ಈ ಥರ ಇಮ್ಯಾಜಿನೇಷನನ್ನು ಅವ್ರ ಮೇಲೆ ಒಂದು ಇಂಪ್ರೆಸ್ಸಿವ್ ಆಗಿ ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಈ ಫಾರ್ ಎಕ್ಸಾಂಪಲ್ ಒಂದು ಮಗು ಇದೆ ಮಗು ಹತ್ತು ಲೆಕ್ಕ ಮಾಡಿದೆ ಹತ್ತು ಲೆಕ್ಕದಲ್ಲಿ ಅದು ಒಂಬತ್ತು ಸರಿ ಮಾಡಿದೆ ಒಂದು ತಪ್ಪು ಮಾಡಿದೆ ನಾವು ಏನು ನೋಡ್ತೀವಿ ಆ ಒಂದು ತಪ್ಪು ಮಾಡಿದ್ದನ್ನು ನೋಡ್ತೀವಿ ಹೊರತು ಈ ಒಂಬತ್ತು ಸರಿ ಮಾಡಿದ್ದನ್ನು ನಾವು ನೋಡೋದಿಲ್ಲ ಸೊ ಹಾಗಾದರೆ ನಾವು ನೋಡಬೇಕಾಗಿದ್ದು ಯಾವುದು ಆ ಒಂದು ತಪ್ಪು ಮಾಡಿದ್ದಲ್ಲ ಒಂಬತ್ತು ಸರಿ ಮಾಡಿತ್ತು ಸೊ ಈ ಪ್ರಪಂಚದೊಳಗೆ ಭಾಳಷ್ಟು ಇಮ್ಯಾಜಿನೇಷನ್ನಿಂದ ಇವತ್ತು ಪ್ರಪಂಚದೊಳಗೆ ಅನೇಕ ವಿಶೇಷತೆಗಳು ಸೃಷ್ಟಿಯಾಗಿದೆ ಸೊ ಹಾಗಾದರೆ ಈ ಥರದ್ದು ನಮ್ಮ ಒಂದು ಕಲ್ಪನೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ನಿಯಂತ್ರಣದಲ್ಲಿ ಅದು ನಡೀಬೇಕು ಅಂತೇಳಿದರೆ ಅದಕ್ಕೂ ಏನು ಅಂತ ಹೇಳಿದರೆ ಅದಕ್ಕೂ ಧ್ಯಾನ ಅಥವಾ ಅಮಾನಸಿಕ ಸ್ಥಿತಿ ಅಥವಾ ಮನಸ್ಸಿನ ಒಂದು ಶುದ್ಧತೆ ಸೊ ಅದಕ್ಕೆ ಒಬ್ಬ ಟೀಚರಿಗೆ ಎರಡು ವಸ್ತುಗಳನ್ನು ಕೊಟ್ಟಿರ್ತಾರೆ ಒಂದು ಡಸ್ಟರ್ ಒಂದು ಚಾಕ್ ಪೀಸ್ ಬಹುಶಃ ಭಾಳಷ್ಟು ಜನ ಚಾಕ್ ಪೀಸೇ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡರೆ ಆ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ ಡಸ್ಟರ್ ಯಾರಿಗೆ ಆ ಬೋರ್ಡನ್ನು ಶುದ್ಧವಾಗಿಡೋದು ಗೊತ್ತಿದೆ ಅವರಿಗೆ ಒಳ್ಳೆಯದನ್ನು ಬಹಳ ವಿಶೇಷವಾಗಿರೋದನ್ನು ಸೃಷ್ಟಿ ಮಾಡೋ ಶಕ್ತಿ ಇದೆ ಯಾರಿಗೆ ಬೋರ್ಡನ್ನು ಶುದ್ಧವಾಗಿ ಮಾಡೋದು ಗೊತ್ತಿಲ್ಲ ಅವರಿಗೆ ವಿಶೇಷವಾಗಿರೋದನ್ನು ಸೃಷ್ಟಿ ಮಾಡೋದು ಸ್ವಲ್ಪ ಕಷ್ಟ ಸ್ಪಷ್ಟತೆ ಅಂತ ಹೇಳ್ತೀವಿ ಸೊ ತುಂಬ ತುಂಬ ಇಂಪಾರ್ಟೆಂಟ್ ಯಾವುದು ಸ್ಪಷ್ಟವಾಗಿರುತ್ತೆ ಯಾವುದು ಕ್ಲಾರಿಟಿಯಲ್ಲಿರುತ್ತೆ ಅದು ಯಾವ ಕನ್ಫ್ಯೂಷನ್ ಇಲ್ಲದಂಗೆ ಬೆಳೆಯುತ್ತೆ ಸೊ ಹಾಗಾದರೆ ಭಾಳಷ್ಟು ಮಕ್ಕಳು ಸ್ಪಷ್ಟವಾಗಿರ್ತಾರೆ ಬೆಳೀತಾ ಬೆಳೀತಾ ಕನ್ಫ್ಯೂಷನ್ಗೆ ಹೋಗ್ತಾರೆ ಯಾಕೆ ಅಂತೇಳಿದ್ರೆ ನಾವು ಮಾಡುವ ಪ್ರೋಸೆಸ್ ಗೊಂದಲದಲ್ಲಿದೆ ಹಾಗಾದರೆ ನಾವು ಏನೇ ಮಾಡಿದರೂ ಅದು ಸ್ಪಷ್ಟವಾಗಿರಬೇಕು ಅಂತೇಳಿದರೆ ಮಕ್ಕಳ ಮನಸ್ಸನ್ನು ಮೊದಲು ಶುದ್ಧಿ ಮಾಡೋದು ಹೇಗೆ ಏನದನ್ನು ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಆ ಶುದ್ಧಿಗೆ ಬೇಕಾಗಿರೋಂಥ ಮಾರ್ಗ ಏನಾರು ಇದ್ದರೆ ಪ್ರಪಂಚದೊಳಗೆ ಅದು ಧ್ಯಾನದ ಮಾರ್ಗ ಚಿತ್ತದ ನಾಲ್ಕನೇ ವೃತ್ತಿ ನಿದ್ದೆ ನಿದ್ದೆ ಅಂತ ಹೇಳಿದ್ರೆ ಮರೆವು ಅಂತ ಹೇಳ್ತೀವಿ ಬಹುಶಃ ಇನ್ನೆಲ್ಲ ಮಾಡಿರ್ತೀವಿ ಅದು ಯಾವಾಗ ಮರೆತು ಹೋಗುತ್ತೆ ಅಂದರೆ ನಿದ್ದೆಯಲ್ಲಿ ಮರೆತು ಹೋಗುತ್ತೆ ಸೊ ಆದರೆ ಮರೆವು ಅನ್ನೋದು ಒಂದು ಗಾಡ್ ಗಿಫ್ಟ್ ಮರೆವು ಅನ್ನೋದು ಎಷ್ಟು ಮುಖ್ಯನೋ ಆದರೆ ಅದು ನಮ್ಮ ನಿಯಂತ್ರಣದಲ್ಲಿ ಇರೋ ಅವಶ್ಯಕತೆ ಇದೆ ನಮಗೆ ಯಾವಾಗ ಬೇಕೋ ಆವಾಗ ಅದು ಮರಿಬೇಕಾ ಹೊರತು ಅದಕ್ಕೆ ಯಾವಾಗ ಬೇಕೋ ಆವಾಗ ಮರೆತು ಹೋಗಬಾರದು ಫಾರ್ ಎಕ್ಸಾಂಪಲ್ ನಾವೆಲ್ಲ ತಿಳ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀವಿ ಏನೆಲ್ಲ ಮಾಡಿದ್ದೀವಿ ಏನೆಲ್ಲ ನಾವು ತಿಳ್ಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿದ್ದೀವಿ ಕ್ವಶನ್ ಪೇಪರ್ ಕೊಟ್ಟಾಗ ಆಲ್ಮೋಸ್ಟ್ ಎಲ್ಲ ಮರೆತು ಹೋಗುತ್ತೆ ಏನೋ ಒಂದು ಆನ್ಸರನ್ನು ನಾವು ಎಂಟ್ರಿ ಮಾಡಿ ಎಲ್ಲ ಆನ್ಸರ್ ಶೀಟನ್ನೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಗೇಟಿಗೆ ಬರ್ತೀವಿ ಗೇಟಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾನು ರಾಂಗ್ ಆನ್ಸರನ್ನ ಎಂಟ್ರಿ ಮಾಡಿ ಬಂದೆ ಸೊ ಹಾಗಾದರೆ ಈ ಮರುವಿನಿಂದ ನಮಗೆ ಉಪಯೋಗ ಇಲ್ಲ ಆದರೆ ಮರುವಿನಿಂದ ಅತ್ಯಂತ ಇರೋದು ಯಾವಾಗ ಅಂತ ಈಗ ಒಂದು ಒಂದು ಲೆಸನನ್ನು ಓದ್ತೀವಿ ನೆಕ್ಸ್ಟ್ ಲೆಸನ್ ಓದಬೇಕಾದ್ರೆ ಹಿಂದಿನ ಲೆಸನ್ ನಮ್ಮ ಬರ್ತಾ ಇದ್ದರೆ ಬಹುಶಃ ಈಗ ಓದೋಂಥ ಲೆಸನ್ ನಮಗೆ ಅರ್ಥ ಆಗಲ್ಲ ನಮ್ಮ ರೀಡಿಂಗ್ ಸ್ಪೀಡ್ ಕಡಿಮೆ ಆಗುತ್ತೆ ಗ್ರಾಸ್ಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ ನಮ್ಮ ಲಕ್ಷ್ಯ ಕಡಿಮೆ ಆಗುತ್ತೆ ಏಕಾಗ್ರತೆ ಕಡಿಮೆ ಆಗುತ್ತೆ ಇದಕ್ಕೆ ಕಾರಣ ಏನಂತೇಳಿದರೆ ಅದು ನಮಗೆ ಬೇಡ ನೆನಪಿಗೆ ಬರ್ತಾ ಇದೆ ಸೊ ಹಾಗಾದರೆ ಬೇಡ ಅಂದಾಗಲೂ ಕೂಡ ನಮಗೆ ನೆನಪಿಗೆ ಬರಬಾರ್ದು ಬೇಕು ಅಂದಾಗ ನಮಗೆ ಮರೆತು ಹೋಗಬಾರ್ದು ಸೊ ಹಾಗಾದರೆ ಈ ಮರೆವು ಅನ್ನೋದು ಗಾಡ್ ಗಿಫ್ಟ್ ಆದರೆ ಇದು ಯಾವಾಗ ಬೇಕು ಅಂದರೆ ಅದು ನಮ್ಮ ನಿಯಂತ್ರಣದಲ್ಲಿರಬೇಕು ನಮಗೆ ಬೇಕಾದಾಗ ಅದು ಬೇಕು ಸೊ ಈ ಒಂದು ಸ್ಥಿತಿ ಯಾವಾಗ ಬರುತ್ತೆ ಅಂದರೆ ನಮ್ಮ ಮನಸ್ಸಿನ ಶುದ್ಧತೆಯಿಂದ ನಮಗೆ ಅದು ಎಲ್ಲ ಹಿಡಿತಕ್ಕೆ ಸಿಗಲಿಕ್ಕೆ ಸಾಧ್ಯತಿದೆ ಸೊ ಆ ಮನಸ್ಸಿನ ಶುದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಇರೋಂಥ ಮಾರ್ಗ ಏನಾರು ಇದ್ದರೆ ಪ್ರಪಂಚದೊಳಗೆ ಅದು ಮೆಡಿಟೇಷನ್ ಬಹುಶಃ ಪ್ರಪಂಚದೊಳಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ಧ್ಯಾನವನ್ನು ಅಳವಡಿಸ್ಕೊಂಡಿದ್ದಾರೆ ಸೊ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ನಮ್ಮ ಒಂದು ಋಷಿ ಪದ್ಧತಿಯಲ್ಲಿ ಭಾಳ ಆಳವಾಗಿರ್ತಕ್ಕಂಥ ಧ್ಯಾನ ಪದ್ಧತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಅವು ಹೇಗಿರುತ್ತೆ ಅನ್ನೋದನ್ನು ಆಮೇಲೆ ನಾವು ಪರಿಚಯ ಮಾಡ್ಕೊಳ್ಳೋಣ ಇನ್ನು ಐದನೇ ವೃತ್ತಿ ಯಾವುದು ಅಂತೇಳಿದರೆ ಇದಕ್ಕೆ ನಾವು ಸ್ಮೃತಿ ಅಂತ ಕರಿತೀವಿ ಇವತ್ತು ಬಹುಶಃ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತೇಳಿದರೆ ಸ್ಮೃತಿ ಅನ್ನೋದು ಇಂಪಾರ್ಟೆಂಟ್ ಈಗ ತುಂಬ ಬುದ್ಧಿವಂತರಿದ್ದಾರೆ ಎಷ್ಟೆಲ್ಲ ಬುದ್ಧಿವಂತರಿದ್ದರೂ ಒಂದು ಕೆಟ್ಟಿರೋ ವಾಚನ್ನು ಕೊಟ್ಟರೆ ಅವ್ರು ರಿಪೇರಿ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಅದ್ರ ಬಗ್ಗೆ ಅವರಿಗೆ ಟ್ರೈನಿಂಗ್ ಆಗಿಲ್ಲ ಸೊ ಹಾಗಾದರೆ ನಾವು ಎಷ್ಟೇ ಬುದ್ಧಿವಂತರಿದ್ದರೂ ನಮಗಿಂತ ಒಬ್ಬ ದಡ್ಡ ಅದನ್ನು ರಿಪೇರಿ ಮಾಡ್ತಾನೆ ಯಾಕೆ ಅಂತೇಳಿದರೆ ಅವರಿಗೆ ಅದು ತರಬೇತಿ ಆಗಿದೆ ಸಾಗಾದರೆ ಬುದ್ಧಿವಂತಿಕೆ ಇಂಪಾರ್ಟೆಂಟ್ ಇಲ್ಲ ಈ ಪ್ರಪಂಚದೊಳಗೆ ಸರಿಯಾಗಿರ್ತಕ್ಕಂಥ ಒಂದು ಟ್ರೈನಿಂಗ್ ತರಬೇತಿ ಅವಶ್ಯಕತೆ ಇದೆ ಸೊಗಾದರೆ ತರಬೇತಿ ಹೇಗಿರಬೇಕು ಆ ತರಬೇತಿ ನಮಗೆ ಹೇಗೆ ಸಿಗಬೇಕು ಅನ್ನೋದನ್ನು ನಾವೇ ಹುಡುಕೊಳ್ಳೋ ಅವಶ್ಯಕತೆಯೂ ಕೂಡ ಇವತ್ತು ತುಂಬ ಇದೆ ಸೊ ಯಾರಿಗೆ ತರಬೇತಿ ಆಗಿದೆ ಅವರು ಅದರೊಳಗೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾರೆ ಭಾಳಷ್ಟು ಜನಕ್ಕೆ ಇವತ್ತು ತರಬೇತಿ ಆಗಿದೆ ಭಾಳಷ್ಟು ಜನ ಡಿಗ್ರಿ ಮಾಡಿಕೊಂಡರೆ ಒಂದು ಐದು ವರ್ಷ ಡಿಗ್ರಿ ಆದಮೇಲೆ ಆ ಡಿಗ್ರಿಯಲ್ಲಿ ಏನು ಕ್ವಶನ್ ಪೇಪರ್ ಕೊಟ್ಟಿದ್ರು ಅದೇ ಕ್ವಶನ್ ಪೇಪರನ್ನು ಕೊಟ್ಟರೆ ಇವತ್ತು ಅವರು ಅಷ್ಟೇ ಮಾರ್ಕ್ಸನ್ನು ತೆಗೆಯೋದಿಲ್ಲ ಕಾರಣ ಏನಂತೇಳಿದರೆ ಸೊ ಅವರಿಗೆ ಅದು ಮರೆಕ್ತೋಗ್ಬಿಟ್ಟಿದೆ ಸೊ ಹಾಗಾದರೆ ಮೆಮೊರಿ ಅನ್ನೋದು ಈ ಟ್ರೈನಿಂಗಿಗಿಂತ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾದರೆ ಈ ಪ್ರಪಂಚದೊಳಗೆ ಭಾಳಷ್ಟು ಜನ ಬುದ್ಧಿವಂತರಿದ್ದಾರೆ ಆದರೆ ಸಾಮಾನ್ಯರಾಗಿ ಬದುಕಿದ್ದಾರೆ ಯಾಕೆ ಅಂತೇಳಿದರೆ ಅವರಿಗೆ ಸರಿಯಾಗಿರ್ತಕ್ಕಂಥ ಟ್ರೈನಿಂಗ್ ಆಗಿಲ್ಲ ಸರಿಯಾಗಿರ್ತಕ್ಕಂಥ ಮೆಮೊರಿ ಇಲ್ಲ ಬಹಳಷ್ಟು ಜನ ಬುದ್ಧಿವಂತರು ಆದರೆ ಕನ್ಫ್ಯೂಷನಲ್ಲಿ ಸಿಕ್ಕಾಕ್ಕೊಳ್ತಾರೆ ಭಾಳಷ್ಟು ಜನ ಬುದ್ಧಿವಂತರು ಮಾರ್ಕ್ಸನ್ನು ಇನ್ನೇನು ಆನ್ಸರ್ ಶೀಟಿಗೆ ಹಾಕಬೇಕು ಅಂದಾಗ ಅವರು ತಪ್ಪನ್ನು ಎಂಟ್ರಿ ಮಾಡ್ತಾರೆ ಈ ಥರದ ಗೊಂದಲಗಳಿಂದ ಇವತ್ತು ಸಾಕಷ್ಟು ಬುದ್ಧಿವಂತರು ಸಾಮಾನ್ಯರಾಗಿ ಜೀವನವನ್ನು ಮಾಡ್ತಾಯಿದ್ದಾರೆ ಸೊ ಹಾಗಾದರೆ ನಾವು ಕೂಡ ವಿಶೇಷವಾಗಿ ಜೀವನ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಭ್ಯಾಸ ಆಗಬೇಕು ಅಭ್ಯಾಸ ಅನ್ನೋದು ತುಂಬ 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 ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಸಾರಿ ಪಾಂಡವರೆಲ್ಲ ಮಲ್ಕೊಂಡಿರ್ತಾರೆ ಮಧ್ಯರಾತ್ರಿ ತುಂಬ ಕತ್ತಲಿರುತ್ತೆ ಆವಾಗ ಏನೋ ಒಂದು ಸಾರಿ ಶಬ್ದ ಆಗುತ್ತೆ ಆ ಶಬ್ದಕ್ಕೆ ಅರ್ಜುನನಿಗೆ ಎಚ್ಚರ ಆಗುತ್ತೆ ಅರ್ಜುನನಿಗೆ ಎಚ್ಚರ ಆದ ತಕ್ಷಣ ಅರ್ಜುನ ಯಾರದು ಅಂತ ಕೇಳಿದಾಗ ಭೀಮನ ಧ್ವನಿ ಬರುತ್ತೆ ಭೀಮ ತಣ್ಣಿಗೆ ಉತ್ತರವನ್ನು ಕೊಡ್ತಿದ್ದಾನೆ ನಾನು ಭೀಮ ಮತ್ತಷ್ಟು ಆಶ್ಚರ್ಯ ಆಗುತ್ತೆ ಅರ್ಜುನನಿಗೆ ಇಷ್ಟು ಗಾಢವಾಗಿರ್ತಕ್ಕಂಥ ಕತ್ಲಲ್ಲಿ ಎದ್ಕೊಂಡ್ಬಿಟ್ಟು ಭೀಮ ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಮಾಡ್ತಾಯಿದೆಯಾ ಅಂತ ಕೇಳಿದಾಗ ಅಷ್ಟೇ ತಣ್ಣಿಗೆ ಅವನು ಉತ್ತರವನ್ನು ಕೊಡ್ತಾನೆ ನಾನು ಊಟ ಇದ್ದೀನಿ ಮತ್ತಷ್ಟು ಆಶ್ಚರ್ಯ ಆಗುತ್ತೆ ಅರ್ಜುನನಿಗೆ ಯಾಕೆಂದರೆ ಈ ಕತ್ಲಲ್ಲಿ ಭೀಮನಿಗೆ ಹೇಗೆ ಅಡುಗೆ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಯಿತು ಹೇಗೆ ಅವನಿಗೆ ಪಾತ್ರೆ ಸಿಕ್ತು ಪಾತ್ರೆಯಿಂದ ಹೇಗೆ ಅವನು ತಟ್ಟೆಗೆ ಅನ್ನವನ್ನು ನೀಡಿಕೊಂಡಿದ್ದಾನೆ ಆ ಅನ್ನವನ್ನು ತಟ್ಟೆಯಿಂದ ಬಾಯಿಗೆ ಈ ಕತ್ಲಲ್ಲೂ ಹೇಗೆ ಇಟ್ಕೊಳ್ತದಾನೆ ಆಶ್ಚರ್ಯ ಆಗಲಿಕ್ಕೆ ಶುರುವಾಗುತ್ತೆ ಭಾಳಷ್ಟು ವಿಸ್ಮಯಗಳು ಸಾಮಾನ್ಯ ಘಟನೆಯಲ್ಲೇ ನಡೆದಿದೆ ನ್ಯೂಟನ್ ಅವರಿಗೆ ಎಲ್ಲರೂ ಹಣ್ಣು ಕೆಳಗೆ ಬೀಳೋದು ನೋಡ್ತಾ ಇದ್ದರು ಆದರೆ ನ್ಯೂಟನ್ನರಿಗೆ ಮಾತ್ರ ಅದು ಆಶ್ಚರ್ಯ ಅನ್ನಿಸ್ಲಿಕ್ಕೆ ಶುರುವಾಯಿತು ವಿಸ್ಮಯ ಅನ್ನಿಸ್ಲಿಕ್ಕೆ ಶುರುವಾಯಿತು ಹೀಗೆ ಜೀನಿಯಸ್ ಪೀಪಲ್ಗೆ ಕೆಲವೊಂದು ಸಾಮಾನ್ಯ ಘಟನೆಗಳು ವಿಶೇಷವಾಗಿ ವಿಸ್ಮಯಕಾರಿಯಾಗಿ ಕಾಣಿಸುತ್ತೆ ಸೊ ಅರ್ಜುನಿಗೂ ಆ ಥರ ವಿಸ್ಮಯವಾಗಿ ಕಂಡಾಗ ಅರ್ಜುನ ಕೇಳ್ತಾನೆ ನಿನಗೆ ಈ ಕತ್ಲಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದಾಗ ಅಷ್ಟೇ ತಣ್ಣಗೆ ಭೀಮ ಉತ್ತರ ಹೇಳ್ತಾನೆ ಇದು ಅಭ್ಯಾಸ ಬಲ ಯಾವಾಗ ಈ ಮಾತನ್ನು ಕೇಳಿಸ್ಕೊಳ್ತಾನೆ ತಕ್ಷಣ ಅರ್ಜುನ ಜಾಗೃತ ಆಗ್ತಾನೆ ಹಾಗಾದರೆ ನಾನು ಯಾಕೆ ಈ ಕತ್ಲಲ್ಲೇ ಸರಿಯಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಬಿಲ್ಲನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಬಿಟ್ಟು ಅವನು ಬಿಲ್ ವಿದ್ಯೆಯನ್ನು ಕತ್ಲಲ್ಲಿ ಕೂಡ ಸರಿಯಾಗಿರ್ತಕ್ಕಂಥ ಜಾಗಕ್ಕೆ ತಲುಪಿಸೋದು ಹೇಗೆ ಅಂತ ಅವನು ಕಂಡುಕೊಳ್ತಾನೆ ಸೊ ಹಾಗಾದರೆ ಇದು ತುಂಬ ತುಂಬ ಇಂಪಾರ್ಟೆಂಟ್ ಏನಂತೇಳಿದ್ರೆ ಸ್ಮೃತಿ ಅನ್ನೋದು ಇಂಪಾರ್ಟೆಂಟು ಮೆಮೊರಿ ಅನ್ನೋದು ಇಂಪಾರ್ಟೆಂಟು ಈ ಮೆಮೊರಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಎಷ್ಟು ಪರ್ಮನೆಂಟ್ ನಾವು ಇದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್